ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSP ವಿದ್ಯಾರ್ಥಿ ವೇತನ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಕ್ಕಂತಹ SSP ಸ್ಕಾಲರ್‌ಶಿಪ್ ಅಂತ ಏನಿದೆಲ್ಲ ವಿದ್ಯಾರ್ಥಿಗಳಿಗೆ ಇದು ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ಏನು ವಿದ್ಯಾರ್ಥಿಗಳಿದಾರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ 2022-23 ಸಾಲಿನಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ ಎಷ್ಟು ಒಂದು ಸ್ಕಾಲರ್‌ಶಿಪ್ನ ಅಮೌಂಟ್ಗಳು ಬರ್ತದೆ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಡೌಟ್ ಅನ್ನು ಕೇಳ್ತಾ ಇದ್ರು ಇದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೇನೆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ನೋಡ್ತಿರುವಂತ ವಿದ್ಯಾರ್ಥಿಗಳು ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಸ್ನೇಹಿತರಿಗೆ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾ ಮತ್ತು ಫೇಸ್ಬುಕ್ ಲಿಂಕ್ ಕೊಟ್ಟಿರ್ತೀನಿ ಲೊಕೇಶನ್ ನೋಟಿಫಿಕೇಶನ್ ಇನ್ಫಾರ್ಮೇಷನ್ಗಳು ಅಪ್ಲೋಡ್ ಆಗ್ತಿರುತ್ತೆ ನೀವು ನೋಡಬಹುದು ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದಲ್ಲ ಒಂದು ಬಾರಿ ಆದರೂ SSP ಒಂದು ಸ್ಕಾಲರ್‌ಶಿಪ್ ಏನಿದೆ ಅಲ್ಲ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಥವಾ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿರ್ತಾರೆ ಈ ಒಂದು ವಿದ್ಯಾರ್ಥಿಗಳಿಗೆ 2022-23 ಸಾಲಿನಲ್ಲಿ ಕರ್ನಾಟಕ ಗೌರ್ಮೆಂಟ್ ಅವರು ಈ ಒಂದು ಸ್ಕಾಲರ್‌ಶಿಪ್ಗೆ ಲಾಸ್ಟ್ ಡೇಟನ್ನು ನಿಗದಿ ಮಾಡಿದ್ದಾರೆ ಸೊ ಒಂದು ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಹಾಗೆ ಇಲ್ಲಿ ಎಷ್ಟು ಅಮೌಂಟ್ ತನಕ ಅಮೌಂಟ್ಗಳು ಬರ್ತದೆ ವಿದ್ಯಾರ್ಥಿಗಳಿಗೆ ನಮ್ಮ ಖಾತೆಗಳಿಗೆ ಅಂತ ಮಾಹಿತಿಯನ್ನು ಕೇಳ್ತಾ ಇದ್ರು ಸೊ ಇದರ ಬಗ್ಗೆ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸೊ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಪ್ರೀ ಮೆಟ್ರಿಕ್ ಸ್ಕಾಲರ್‌ಶಿಪ್ಗೆ ಮಾಹಿತಿಯನ್ನು ಕೊಡ್ತೇನೆ ನಾನು ವಿದ್ಯಾರ್ಥಿಗಳಿಗೆ ಅಂದರೆ ಮೆಟ್ರಿಕ್ ಏನು ಪೂರ್ವ ಇದೆಯಲ್ಲ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ವಿದ್ಯಾರ್ಥಿಗಳು ಮೊದಲನೇದಾಗಿ ಪ್ರೀ ಮೆಟ್ರಿಕ್ ಸ್ಕಾಲರ್‌ಶಿಪ್ ಅಂದರೆ ಮೆಟ್ರಿಕ್ ಪೂರ್ವದ ಒಂದು ವಿದ್ಯಾರ್ಥಿ ವೇತನಕ್ಕೆ ಏನು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳನ್ನ ಇದರಲ್ಲಿ ಇವರಿಗೆ ಏನು ಲಾಸ್ಟ್ ಡೇಟ್ ಯಾವಾಗಿದೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾರೆ ನಾನು ಮೊದಲನೇದಾಗಿ ಡಿಸೆಂಬರ್ 31 2022 ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಎಕ್ಸ್ಟೆಂಡ್ ಕೂಡ ಆಗ್ಬೋದು ವಿದ್ಯಾರ್ಥಿಗಳಿಗೆ ಮುಂದಕ್ಕೆ ಕೂಡ ಆಗ್ಬೋದು ಇದನ್ನ ದಿನಾಂಕನ ಸೊ ಸದ್ಯಕ್ಕೆ ನಾವು ಮಾಹಿತಿ ಪ್ರಕಾರ 31 ಡಿಸೆಂಬರ್ ಲಾಸ್ಟ್ ಡೇಟ್ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಸೊ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ತನಕ ಸಿಗುತ್ತೆ ಎಲ್ಲಿ ತನಕ ಅಮೌಂಟ್ ಸಿಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಡಿದ್ದಾರೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿ ವೇತನ ರೂಗಳಲ್ಲಿ ವಿದ್ಯಾರ್ಥಿಗಳಿಗೆ 1ರಿಂದ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಾಲಕ ಅಥವಾ ಬಾಲಕಿಯರಿಗೆ 10 ತಿಂಗಳಿಗೆ ₹2,000 ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ ರಾಜ್ಯ ವಿದ್ಯಾರ್ಥಿ ವೇತನ ದರಗಳ ಪ್ರಕಾರ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ₹750 ಸಿಗುತ್ತೆ 6ರಿಂದ 8ನೇ ತರಗತಿಯವರಿಗೆ $900 ಸಿಗುತ್ತೆ ಮತ್ತು 9ರಿಂದ 10ನೇ ತರಗತಿಯವರಿಗೆ ₹1,000 ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಅಗತ್ಯ ಏನು ಡಾಕ್ಯುಮೆಂಟ್ಸ್ಗಳು ಅಥವಾ ಅರ್ಹತೆಗಳು ಇದ್ರ ಬಗ್ಗೆ ಎಲ್ಲ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿರ್ತೀನಿ ಒಂದು ನೋಟಿಫಿಕೇಷನ್ನ ವಿದ್ಯಾರ್ಥಿಗಳಲ್ಲಿ ನೋಡ್ಕೋಬೋದು ಅಂತ ಹೇಳ್ತಾ ಇವಾಗ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್‌ಶಿಪ್ ಅಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಇದೆಯಲ್ಲ ಇದಕ್ಕೆ ಲಾಸ್ಟ್ ಡೇಟ್ ಮತ್ತು ಎಷ್ಟು ಅಮೌಂಟ್ ತನಕ ಬರ್ಬೋದು ಅಂತ ಮಾಹಿತಿನ ಕೊಡ್ತಿದ್ದಾರೆ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಕೊಟ್ಟಿರೋ ನೋಟಿಫಿಕೇಷನ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಏನು ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ 2022-23 ಸಾಲಲ್ಲಿ ಇನ್ನು ಊಟ ವಸತಿ ವಿದ್ಯಾರ್ಥಿ ಸ್ಕಾಲರ್‌ಶಿಪ್ ಆಗಿರ್ಬೋದು ಶುಲ್ಕ ಮರುಪಾವತಿ ಆಗಿರ್ಬೋದು ಸೊ ಮೆಟ್ರಿಕ್ ನಂತರ ಒಂದು ವಿದ್ಯಾರ್ಥಿ ವೇತನ ಇತರೆ ಹಾಸ್ಟೆಲ್ ವಿದ್ಯಾರ್ಥಿ ವೇತನ ಇತ್ಯಾದಿ ಎಲ್ಲವನ್ನು ಒಳಗೊಂಡಂತೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ಪನ್ನು ಕೊಡ್ತಾರೆ ಸೊ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಡಿಸೆಂಬರ್ 31 2022 ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಯಾವ ವೆಬ್ಸೈಟ್ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳಿಗೆ SSP.postmetric.karnataka.gov.in ಅನ್ನೋ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಸೊ ವಿದ್ಯಾರ್ಥಿಗಳಿಗೆ ಸಹಾಯವಾಣಿ ಇತ್ಯಾದಿ ಮಾಹಿತಿನ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳು ಎಲ್ಲ ಫಾಲೋ ಮಾಡ್ಕೊಂಡು ಅವರಿಗೆ ಸ್ಕಾಲರ್‌ಶಿಪ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸೊ ಅದನ್ನು ಬಗೆಹರಿಸ್ಕೊಬೋದು ಅಂತ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್‌ಶಿಪ್ ಬರುತ್ತೆ ಅಂದರೆ ಮೆಟ್ರಿಕ್ ನಂತರದ ಒಂದು ಸ್ಕಾಲರ್‌ಶಿಪ್ ಏನಿದೆಯಲ್ಲ ಪೋಸ್ಟ್ ಮೆಟ್ರಿಕ್ ಇದರಲ್ಲಿ ಇಷ್ಟೇ ಅಮೌಂಟ್ ಬರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅದೊಂದು ಕ್ಯಾಟಗರಿ ಆಧಾರದ ಮೇಲೆ ಸ್ಕಾಲರ್‌ಶಿಪ್ಪಲ್ಲಿ ಅಮೌಂಟ್ಗಳು ಸಿಗ್ತದೆ ಸೊ ವಿದ್ಯಾರ್ಥಿಗಳಿಗೆ ಯಾವ ಆಧಾರದ ಮೇಲೆ ಅಮೌಂಟ್ ಬರುತ್ತೆ ಒಬ್ಬರಿಗೆ ಒಂದೊಂಥರ ಅಮೌಂಟ್ ಬರುತ್ತೆ ಅದರಲ್ಲಿ ಸೊ ನಿಗದಿ ಮಾಡಿಲ್ಲ ಅವರು ಇಷ್ಟೇ ಅಮೌಂಟ್ ಈ ವಿದ್ಯಾರ್ಥಿ ಕೊಡ್ತೀವಿ ಅಂತ ಅವ್ರೇನು ಫಿಕ್ಸ್ ಮಾಡಿಲ್ಲ ಸೊ ವಿದ್ಯಾರ್ಥಿಗಳಿಗೆ ಎಷ್ಟು ಬೇಕಾದ್ರೆ ಅಮೌಂಟ್ ಬರುತ್ತೆ ಸೊ ಇಷ್ಟೇ ಅಂತ ಇಲ್ಲ ಅದರಲ್ಲಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ಬಂದಾಗ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿಡ ಮುಗಿಸ್ತಾ ಇದ್ದೇನೆ.